ಯೂಟ್ಯೂಬ್ ನೋಡಿ 12 ಗಂಟೆಗೆ ಇವನನ್ನು ಬರ್ಲಿಕ್ಕೆ ಹೇಳಿದ್ದನ್ನು 2:30 ಗಂಟೆ ಈಗ ಎಲ್ಲಿ ಹೋಗುದು ಬಾ ಬಾ ನಿನ್ನ ಚಂದ ಆದ್ರೆ ಸಾಕು ಕನ್ನಡ ಮಾತಾಡ್ತೀನಿ ನೋಡು ಅಲ್ಲಿ ಇಲ್ಲ ಎಂತ ಹೇಳು ಇವನು ಎಂತ ಹೇಳಿಕ್ಕೆ ಕನ್ನಡ ಹೋಗಿ ಕೊಂಕಣಿ ಆಗ್ತದೆ ಎಂತ ಎಂತ ಒನ್ ಆಫ್ ದ ಹಿಂದೂಸ್ತಾನ್ ಮಾಸ್ಟರ್ ಯಾ 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 ಕಬಾಬ್ ಬಿರಿಯಾನಿ ಮಾಡ್ಲಿಕ್ಕೆ ನಾವು ಮನೆಯಿಂದ ಹೊರಗೆ ಯಾಕೆ ಯಾವಾಗ ಆ ದಿನ ಅಡಿಗೆ ನೋಡಿ ಇಲ್ಲಿನ ನಮಗೆ ಇದೇ ಕೆಲಸ ಇಲ್ಲಿ ಬಂದು ಮಾಡುದೇ ಕೆಲಸ ಅಂತ ಇವತ್ತೆಂತ ಗೊತ್ತಲ್ಲ ಇವತ್ತು ನಾವು ಕಬಾಬ್ ಬಿರಿಯಾನಿ ಮಾಡುವಂತ ಕಬಾಬ್ ಬಿರಿಯಾನಿ ಮಾಡುದು ನಾನು ಯಾವ ತರ ಅಂತ ನಿಮ್ಗೆ ಹೇಳಿಕೊಡ್ತೇನೆ ಅದೇ ತರ ನೀವು ಮನೆಯಲ್ಲಿ ಮಾಡಿ ಕಬಾಬ್ ಬಿರಿಯಾನಿ ತುಂಬಾ ಜನ ಮಾಡುದಿಲ್ಲ ತುಂಬಾ ಜನ ಮಾಡ್ತಾರೆ ಕಬಾಬ್ ಬಿರಿಯಾನಿ ಅಂದ್ರೆ ನಾರ್ಮಲ್ ಬಿರಿಯಾನಿಗಿಂತ ಅಂದಲ್ಲ ತುಂಬಾ ಟೇಸ್ಟ್ ಮತ್ತು ಸೂಪರ್ ಆಗ್ತದೆ ತಿನ್ನಲಿಕ್ಕೆ ಕಬಾಬ್ ಬಿರಿಯಾನಿ ಮಾಡುವ ವಿಧಾನ ದಮ್ಮಲ್ಲಿಟ್ಟು ಮಾಡುದು ಅದಕ್ಕೆ ಬೇಕಾಗಿ ನಾವು ಫಸ್ಟ್ ಮಸಾಲ ಮಾಡುವ ನೋಡಿ ಮಸಾಲ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತ ನಮಗೆ ತೋರಿಸ್ಕೊಡ್ತೇನೆ ಇಲ್ಲಿ ನೋಡಿ ಇದು ಈ ಚಮಚದಲ್ಲಿ ಉಂಟಲ್ಲ 2.5 ಸ್ಪೂನ್ ಮೈದಾವನ್ನು ಹಾಕಿದ್ದೇನೆ ನಾನು ಮತ್ತೆ ಸ್ವಲ್ಪ ಟೇಸ್ಟ್ಗೆ ಬೇಕಾಗಿ ಉಪ್ಪು ಅದೇ ಥರ ಒಂದು 2.5 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರು ಇದನ್ನು ನಾನು ಈ ಥರದ ಬಣ್ಣಕ್ಕೆ ಹಾಕ್ತೇನೆ ನೋಡಿ ಈ ಥರದ ಬಣ್ಣಕ್ಕೆ ಮಿಕ್ಸ್ ಮಾಡಿದ್ದೇನೆ ಸ್ವಾಹ ಆಗಿದ್ದೇನೆ ಇದೇ ಥರ ಉಪ್ಪು ಹಾಕೋದಿಲ್ಲ ನಾನು ಉಪ್ಪು ಹಾಕಿದರೆ ಎಲ್ಲ ಹಾಳಾಗ್ಬೋದು ಇದು ಸಹ ನೋಡಿ ಇದು ಸಹ ಹಾಕ್ತೇನೆ ಎಲ್ಲ ಹಾಕ್ತೇನೆ ಆಯಿತಾ ಇದು ಹಾಕಿ ಸ್ವಲ್ಪ ಟೇಸ್ಟ್ಗೆ ವ್ಯತ್ಯಾಸಿರುವ ಉಪ್ಪು ಇದಕ್ಕೆ ಹಾಕ್ತೇನೆ ನೋಡಿ ಇದ್ರೆ ಅಂದಾಜಂತಿಲ್ಲ ಎಷ್ಟು ನಿಮಗೆ ಟೇಸ್ಟ್ ಗೊತ್ತದಲ್ಲ ಫಸ್ಟ್ ಜಾಸ್ತಿ ಹಾಕಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ಮತ್ತೆ ನೀವು ಮಸಾಲೆಗೆ ಉಪ್ಪು ಹಿಡಿದಿದೆ ಇಲ್ಲ ಅಂತಂದ ನೀವು ಸ್ವಲ್ಪ ನಕ್ಕಿ ಟೇಸ್ಟ್ ನೋಡಿದರೆ ನನಗೆ ಗೊತ್ತಾಗ್ತದೆ ಈಗ ನಾನು ಇಷ್ಟು ಉಪ್ಪು ಹಾಕ್ತೇನೆ ಸಾಕಾಗಲಿಲ್ಲ ಅಂದರೆ ಮತ್ತೆ ಸಹ ನಾನು ಹಾಕ್ತೇನೆ ಓಕೆ ಇದು ಹಾಕಿ ಆಯಿತು ಇನ್ನು ಇದಕ್ಕೆ ಬೇಕಾಗಿರೋದು 2 ಎಗ್ ಬೇಕು 2 ಎಗ್ ಸಹ ನಾನು ತಗೊಂಡಿದ್ದೇನೆ ಆ 2 ಎಗ್ಗನ್ನು ನಾವು ಈಗ ಇದಕ್ಕೆ ಹಾಕುವ ಅದೇ ನೋಡಿ ಇದು 2 ಎಗ್ ಒಂದು ಎಗ್ ಆಯಿತು ಇನ್ನೊಂದು ಎಗ್ಗನ್ನು ಹಾಕುವ ಸಿಂಪಲ್ ಆಗಿದೆ ಕಬಾಬ್ ಮಸಾಲೆಗೆ ನಾವು ಕಬಾಬ್ಗೆ ಅಂಗಡಿಯೆಲ್ಲ ಮಸಾಲೆ ಎಲ್ಲ ಸಿಗ್ತದೆ ಅದೆಂತ ಬೇಡ ನಮಗೆ ಸ್ವಲ್ಪ ರೆಡ್ ಉಂಟಲ್ಲ ರೆಡ್ ಬರಲಿಕ್ಕೆ ಬೇಕಾಗಿ ಕಲರ್ ಸಹ ಬೇಕಾದರೆ ಹಾಕಿ ನಾನು ಸಹ ಕಲರ್ ನೋಡ್ತೇನೆ ಇದು ಕಲರ್ ಬಂದಿಲ್ಲ ಅಂದರೆ ಕಲರ್ ಆಪ್ಷನ್ ಇಷ್ಟೇ ಇದ್ರೆ ಹಾಕಿ ಇಷ್ಟೇ ಇಲ್ಲದ್ರೆ ಹಾಕ್ತೇನೆ ನಾನು ಒಂದಾದ್ರೆ ಹಾಕ್ತೇನೆ ಇಲ್ಲದ್ರೆ ಹಾಕೋದಿಲ್ಲ ನೋಡು 2 ಮನಸ್ಸುಂಟು ನನಗೆ ಇದನ್ನು ನಾವು ಎಂತ ಮಾಡಬೇಕು ಗೊತ್ತಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೇ ಥರ ನೋಡಿ ಇಲ್ಲಿ ನಾನು ಮಿಕ್ಸ್ ಮಾಡ್ತೇನೆ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಆಯ್ತಾ ಆಲ್ಮೋಸ್ಟ್ ಇವಾಗ ಸ್ವಲ್ಪ ಕಲರ್ ಬಂದಿದೆ ನೋಡುವ ಬೇಕಾ ಇಲ್ಲಿ ನೋಡಿ ಆಯ್ತಾ ಅವಾಗ ನನಗೆ ಅರಶಿನ ಹುಡಿ ಹಾಕ್ಲಿಕ್ಕೆ ಮರೆತೋಯ್ತು ಆಯ್ತಾ ಇದೇ ಥರ ನನಗೆ ಒಂದೊಂದು ಫುಡ್ ಹಾಕುವಾಗಲ್ಲ ಮರೆತಲ್ಲಿ ಹೋಗ್ತದೆ ಮತ್ತೆ ಆಲೋಚನೆ ಮಾಡಿ ನೆನಪಿಸಿದಾಗುಂಡಲ್ಲ ನೆನಪಾಯಿತು ಸ್ವಲ್ಪ ನಾನು ಹಾಕ್ತೇನೆ ಆಯ್ತಾ ನೋಡಿ ಇಷ್ಟು ಸಾಕು ಅದೊಂದು ಟೇಸ್ಟ್ಗೆ ಬೇಕಾಗಿ ಈ ಚಿಕನ್ದ ಪರಿಮಳಲ್ಲಿ ಹೋಗ್ಬೇಕಲ್ಲ ಅದಕ್ಕೆ ಓಕೆ ಮತ್ತೆ ಮಸಾಲ ಮಾಡುವಾಗ ಸಾಕ್ತೇನೆ ಸ್ವಲ್ಪ ಹಾಕು ಇಲ್ಲಾದರೆ ಯಾರಾದರೂ ಕಮೆಂಟ್ ಮಾಡಿ ಹೇಳ್ತಾರೆ ಹಾಕಲಿಲ್ಲ ಅಂತ ಶಿಸ್ ಆಯ್ತು ಇದನ್ನು ಸಹ ಒಂದು ತಲೆ ಮಿಕ್ಸ್ ನೋಡಿ ಈ ಥರ ಕಲರ್ ಬಂದಿದೆ ಎಂತ ಮಾಡೋದು ಇವಾಗ ಸ್ವಲ್ಪ ಕಲರ್ ಹಾಕುವಲ್ಲ ಸ್ವಲ್ಪ ಕಲರ್ ಹಾಕುವ ಇಲ್ಲಾದರೆ ಉಂಟಲ್ಲ ಬೇಕಾ ಬೇಡ ಎಂಥದ್ದು 2 ಮನಸ್ಸುಂಟು ಮಾರಾಯ ಸ್ವಲ್ಪ ಹಾಕುವ ಇಲ್ಲಾದರೆ ಬೇಜಾರಾಗ್ತದೆ ಕಬಾಬ್ಗೆ ಸಹ ಬೇಜಾರಾಗ್ತದೆ ನನಗೆ ಸಹ ಬೇಜಾರಾಗ್ತದೆ ಜಾಸ್ತಿ ಬೇಡ ಆಯ್ತಾ ಸ್ವಲ್ಪ ಹಾಕಿದ್ರೆ ಕಲರ್ ಹೊಡಿ ಉಂಟಲ್ಲ ಕೆಂಪುದು ಅದನ್ನು ಸ್ವಲ್ಪ ಈ ಥರ ಟಕ್ ಟಕ್ ಮಾಡಿ ಒಂದು ಸ್ವಲ್ಪ ಹಾಕ್ತೇನೆ ಸಾಕು ಇಷ್ಟು ಸಾಕಾಯ್ತಾ ಜಾಸ್ತಿ ಬೇಡ ಜಾಸ್ತಿ ಹಾಕಿದರೆ ತುಂಬ ಕೆಂಪು ಆಗ್ತದೆ ನೋಡಿ ಇಷ್ಟು ಸಾಕು ಇಷ್ಟು ಸಾಕು ಇಷ್ಟರಲ್ಲಿ ಕೆಂಪು ಬಂದರೆ ಅಷ್ಟು ಬರಲಿ ಇಲ್ಲಾದರೆ ಬೇಡ ಕಲಿಯೋದೆ ನಮಗೆ ಅಂತ ಹೇಗೆ ಅಂತ ಕಬಾಬ್ ಆದರೆ ಸಾಕು ಅದು ಕೆಂಪು ಕಪ್ಪು ಹಳದಿಯ ಅದು ವಿಷಯ ಅಲ್ಲ ನಮಗೆ ಟೇಸ್ಟ್ ಬರಬೇಕು ಅದೇ ಥರ ನಾವು ಬಿರಿಯಾನಿ ಸಹ ಮಾಡಿದ ಬಿರಿಯಾನಿ ಮಸಾಲ ಸಹ ಕೆಂಪಾಗಿರ್ತದೆ ಈ ಥರ ಕಬಾಬ್ ಬಿರಿಯಾನಿಗೆ ಕಬಾಬ್ ಟೇಸ್ಟ್ ಅಷ್ಟೇ ಕೆಂಪಂದು ಬರಲಿಲ್ಲ ಸುಮ್ಮನೆ ಹಾಕಿದ್ದು ಲೆಕ್ಕಕ್ಕೆ ಇರ್ತಾರೆ ನನ್ನ ಮನಸ್ಸಿಗೆ ಬೇಜಾರಾಗ್ತದಲ್ಲ ಅದಕ್ಕೆ ಬೇಕಾಗಿ ನಾನು ಹಾಕಿದ್ದು ಮಸಾಲ ಎಲ್ಲ ರೆಡಿ ಆಯಿತು ಮತ್ತು ನಿಮಗೆ ಈ ಕಬಾಬ್ ಮಸಾಲ ಮಾಡೋದು ತುಂಬ ಜನ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕ್ತಾರೆ ಇಷ್ಟಿದ್ರೆ ನೀವು ಹಾಕಿ ನಾನು ಹಾಕಲಿಲ್ಲ ಮತ್ತು ನಾನು ಮಸಾಲಕ್ಕೆ ಹಾಕ್ತೇನಲ್ಲ ಅದು ಆಪ್ಷನಲ್ಲ ಆಯ್ತು ಹಾಕಿದ್ರೆ ಓಕೆ ಹಾಕಲಿಲ್ಲ ಅಂದರೆ ಓಕೆ ಸೂಪರ್ ಆಗಿರುತ್ತೆ ನೋಡಿ ನಾನು ಹೇಳಿದ್ದೇನಲ್ಲ ಚಿಕನ್ ಇದೇ ಥರ ಕಟ್ ಮಾಡಿ ನಾನು ಇಟ್ಕೊಂಡಿದ್ದೇನೆ ಅದನ್ನೆಲ್ಲ ಇದಕ್ಕೆ ಹಾಕ್ತೇನೆ ನಾನು ಇದಕ್ಕೆ ಹಾಕಿ ಉಂಟಲ್ಲ ಒಂದು 1/4 ಗಂಟೆ ಅಥವಾ 3/4 ಮಿನಿಟ್ಸ್ ನಾನು ಇದನ್ನು ಉಂಟಲ್ಲ ಮ್ಯಾಗ್ರೇಷನ್ ಮಾಡಲಿಕ್ಕೆ ಇದ್ದೇನೆ ಇದು ಆಗುವ ಟೈಮಲ್ಲಿ ನಮಗೆ ಮಸಾಲ ಮಾಡುವ ಆಯಿತಾ ನೋಡಿ ಇದನ್ನು ನಾನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತೇನೆ ಇದೇ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1 ಗಂಟೆ 3/4 ಮಿನಿಟ್ ಇಟ್ಟರೆ ಆಯಿತು
ಮತ್ತೆ ನಾವೀಗ ನಿಮಗೆ ಮಸಾಲ ಮಾಡೋದನ್ನು ತೋರಿಸ್ಕೊಡ್ತೇನೆ. ಇದು ಮಿಕ್ಸ್ ಮಾಡುವ, ಮಿಕ್ಸ್ ಮಾಡಿ ಆಯಿತು ನೋಡಿ. ಕಬಾಬನ್ನು ನಾನು ಇವಾಗ ಹಾಕ್ತಿದ್ದೆ ನೋಡಿ, ಚೆನ್ನಾಗಿ ಎಳ್ದಿದೆ ಚಿಕನಿಗೆಲ್ಲ, ಎಲ್ಲ ಮಸಾಲೆ ಚೆನ್ನಾಗಿ ಇರ್ತಿದೆ. ಇದನ್ನು ನಾವಾಗಿ ಉಂಟಲ್ಲ, ಕಬಾಬು ತುಂಬ ಬೇಯಿಸಲಿಕ್ಕಿಲ್ಲ, ಒಂದು 5 ಮಿನಿಟ್ ಬೇಯಿಸಿದ್ರೆ ಸ್ವಲ್ಪ ಸ್ವಲ್ಪ ಈ ಮಸಾಲೆ ಉಂಟಲ್ಲ ಇದಕ್ಕೆ ಇಡಿದ್ರೆ ಸಾಕು, ಒಂದು 5 ಮಿನಿಟ್ಸ್ ಇಟ್ಟರೆ ಸಾಕು ಆಯಿತಾ. ನೀವು ಸಹ ಮನೆ ಮಾಡಿಕೊಂಡಲ್ಲ, ಫುಲ್ಲು ಡ್ರೈ ಮಾಡೋದು ಬೇಡ ಕಬಾಬನ್ನು, ಸ್ವಲ್ಪ ಸ್ವಲ್ಪ ಹಾಕಿ ಇರಲಿ, ಮತ್ತು ದಮ್ ಹಾಕುವಾಗ ಉಂಟಲ್ಲ ಅದು ಬಾಕಿ ಅದರಲ್ಲಿ ಬೇಯ್ತದೆ. ನೋಡಿ ಇವಾಗ ನಾವು ಒಂದು ಸೈಡಲ್ಲಿ ಕಬಾಬ್ ಸಾಕ್ತಾ ಉಂಟು, ಅದೇ ಟೈಮಲ್ಲಿ ನಾವು ಈಗ ಬಿರಿಯಾನಿಗೆ ಬೇಕಾಗುವ ಮಸಾಲನ್ನು ಮಾಡುವ. ನೋಡಿ ಫಸ್ಟ್ ಇದಕ್ಕೆ ಪಾಮ್ ಆಯಿಲ್ ಎಣ್ಣೆ ಉಂಟಲ್ಲ ಅದನ್ನು ಹಾಕ್ತೇನೆ ಆಯಿತಾ. ನೋಡಿ ಇದು ಸ್ವಲ್ಪ ಬಿಸಿಯಾದ ಮೇಲೆ ಸ್ವಲ್ಪ ಹಾಕಿ, ಒಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ನಾನೊಂದು 4-5 ಸ್ಪೂನ್ ಅಷ್ಟು ಪಾಮ್ ಆಯಿಲ್ ಎಣ್ಣೆಯನ್ನು ಹಾಕಿದ್ದೇನೆ ನೋಡಿ ಆಯಿತಾ. ದೊಡ್ಡ 4 ನೀರುಳ್ಳಿ ನಾನು ಕಟ್ ಮಾಡಿ ಈ ಥರ ಕಟ್ ಮಾಡಿ ತಗೊಂಡಿದ್ದೇನೆ. ನಿಮಗೆ ಎಷ್ಟು ನೀರುಳ್ಳಿ ಬೇಕೋ ಅಷ್ಟು ಹಾಕಿ. ನಾನು 4 ದೊಡ್ಡದು ಹಾಕಿದ್ದೇನೆ, ಒಂದು ಇಡೀ ಕೋಲಿಗೆ 4 ಇದು ಬೇಕು ನೀರುಳ್ಳಿ. ಅದೇ ಥರ 4 ಟೊಮೆಟೊಸ ಬೇಕು, 4 ಟೊಮೆಟೊಸ ನಾನು ಕಟ್ ಮಾಡಿಕೊಂಡು ಹಾಕಿದ್ದೇನೆ. ಫಸ್ಟಿಗೆ ನಾವು ನೀರುಳ್ಳಿ ಹಾಕುವ, ಎಣ್ಣೆ ಸಹ ಫುಲ್ಲು ಬಿಸಿ ಆಗಿದೆ ನೋಡಿ. ಇವಾಗ ನೀರುಳ್ಳಿ ಹಾಕಿ ಉಂಟಲ್ಲ, ಇದು ಒಳ್ಳೆ ಇದಾಗಬೇಕು, ಪೇಸ್ಟ್ ಥರ ಆಗಬೇಕು. ಒಂದು 20 ಮಿನಿಟ್ ಸಹ, ಒಂದು 15 ಮಿನಿಟ್ ಉಂಟಲ್ಲ, ಇದನ್ನು ಇದೇ ಥರ ಬಿಡಬೇಕು. ಬಿಟ್ಟುಂಟಲ್ಲ ಒಂದು ಪೇಸ್ಟ್ ಥರ ಬಂದ ಮೇಲೆ ನಾವು ಇದಕ್ಕೆ ಟೊಮೆಟೊನ ಹಾಕುವ ನೋಡಿ. ಈ ಥರ ಮಿಕ್ಸ್ ಮಾಡಿಕೊಳ್ಳಿ. ಇದು ಮಸಾಲೆ ಮಾಡುವ 1st ಸ್ಟೆಪ್ ಆಯಿತಾ. ಇದು ಚೆನ್ನಾಗಿ ಇದು ಮಾಡಿ, ನಿಮಗೆ ಒಂದು ಡೌಟ್ ಇರ್ಬೋದು ಇಷ್ಟು ದೊಡ್ಡ ಮನೆಯಲ್ಲಿ ಯಾಕೆ ಮಾಡೋದು ಅಂತ. ಇದು ಯಾಕೆ ಗೊತ್ತುಂಟ, ನಾವು ದಮ್ ಹಾಕುವಾಗ ಉಂಟಲ್ಲ ಅದು ರೈಸು ಹೊಡಿ ಆಗಲಿಕ್ಕೆ ಬಾರದು, ಫ್ರೀ ಆಗಿರಬೇಕು. ಅದು ಬಿರಿಯಾನಿ ಮಾಡುವಾಗ ನಾವು ಯಾವಾಗ ಸಣ್ಣದರಲ್ಲಿ ಮಾಡೋದಲ್ಲ, ದೊಡ್ಡದರಲ್ಲಿ ಮಾಡಿದ್ರೆ ಉಂಟಲ್ಲ ಈ ಬಿರಿಯಾನಿ ಒಳ್ಳೆ ಫ್ರೀ ಆಗಿ ಉಂಟಲ್ಲ, ದಮ್ಮು ಸಹ ಒಳ್ಳೆ ಹಿಡಿತದೆ, ಒಳ್ಳೆ ಟೇಸ್ಟ್ ಸೇರ್ತದೆ. ಅದಕ್ಕೆ ಬಗ್ಗೆ ನಾನು ಇದರಲ್ಲಿ ಮಾಡ್ತಾ ಇರೋದು. 1 ಕೆಜಿ ಅಷ್ಟು ಬಿರಿಯಾನಿ ಇವತ್ತು ಮಾಡೋದು ನೋಡುವ. ಇದು ಆದಮೇಲೆ ಮತ್ತೆ ತೋರಿಸ್ತೇನೆ ನಾನು. ನೋಡಿ ಅದನ್ನು ಈರುಳ್ಳಿ ಎಷ್ಟು ಬೆಂದರೆ ಸಾಕು, ಗೋಲ್ಡನ್ ಥರ ನೋಡಿ, ಇಷ್ಟು ಗೋಲ್ಡನ್ ಥರ ಬಂದರೆ ಉಂಟಲ್ಲ. ನಾವು ಈ 4 ಟೊಮೆಟೊ ಉಂಟಲ್ಲ ಅದನ್ನು ಸಹ ಹಾಕಿ ಉಂಟಲ್ಲ, ಒಂದು 10 ಮಿನಿಟ್ ನಾವು ಇದನ್ನು ಇದೇ ಥರ ಫ್ರೈ ಮಾಡುವ. ಓಕೆ ನೋಡಿ, ಇದು ಮಸಾಲೆ ಎಲ್ಲ ರೆಡಿ ಆಯಿತು. ಇದಕ್ಕೆ ಬೇಕಾಗಿ ಟೇಸ್ಟ್ಗೆ ಬಾಕಿ ಆಗಿರೋ ಉಪ್ಪನ್ನು 1 ಟೇಬಲ್ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತೇನೆ ಆಯಿತಾ. 1 ಟೇಬಲ್ಸ್ಪೂನ್ ಅಷ್ಟು ಉಪ್ಪು, ಮತ್ತು ನೋಡಿ ಗಾರ್ಲಿಕ್ ಜಿಂಜರ್, ಗಾರ್ಲಿಕ್ ಮತ್ತು ಜಿಂಜರ್ ಮತ್ತು ಕಾಯಿ ಮೆಣಸು, ಈ 3 ಅನ್ನು ನಾವು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ದೇನೆ. 1-2 ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ 1/4 ಇಂಚು ಮತ್ತು 4 ಕಾಯಿ ಮೆಣಸನ್ನು ಹಾಕಿ ಉಂಟಲ್ಲ ಪೇಸ್ಟ್ ಮಾಡಿದ್ದೇನೆ, ಅದನ್ನು ಸಹ ನಾವು ಇದಕ್ಕೆ ಹಾಕುವ ನೋಡಿ. ಹಾಕಿ ಉಂಟಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ನಾವು ಇದಕ್ಕೆ ಬೇಕಾಗುವ ಮಸಾಲೆಯನ್ನು ಹಾಕ್ತೇನೆ ಇಲ್ಲಿ ನೋಡಿ. ಅಕ್ಕಿಗೆ ಬೇಕಾಗಿ ನೀರು ಸಹ ಕುದಿತಾ ಉಂಟು, ಅಲ್ಲಿ ಕಬಾಬು ಸಹ ರೆಡಿ ಆಗಿದೆ. ಇನ್ನು ಇದನ್ನು ಅಕ್ಕಿಗೆ ನೀರು ಚೆನ್ನಾಗಿ ಬಿಸಿ ಆಗಬೇಕು ನೋಡಿ. ಇವಾಗ ಇದಕ್ಕೆ ಬಿಸಿ ನೀರಿಗೆ ನಾನು ಅಕ್ಕಿ ಎಲ್ಲ ಹಾಕಿ ಆಯಿತು. ಇದೊಂದು 80% ಬೆಂದರೆ ಸಾಕಾಯ್ತಾ, ಜಾಸ್ತಿ ಬೇಯೋದು ಬೇಡ, 80% ಬೆಂದರೆ ಆಯಿತು. ಇವಾಗ ನಾನು ಇದಕ್ಕೆ ಬೇಕಾಗ 1 ಟೇಬಲ್ಸ್ಪೂನ್ ಅಷ್ಟು ಉಪ್ಪು ಹಾಕ್ತೇನೆ. ಜಾಸ್ತಿ ಹಾಕಿದ್ರು ಸಹ ತೊಂದರೆ ಇಲ್ಲ, ಇದು ಜಾಸ್ತಿ ಅಂದರೆ ನೀವು ಫುಲ್ಲು ಉಪ್ಪಾಗೋ ತನಕ ಹಾಕಬೇಡಿ ಆಯಿತಾ. ಸ್ವಲ್ಪ ಅಷ್ಟು ಹಾಕಿ, ಮತ್ತು 1-2 ಟೇಬಲ್ಸ್ಪೂನ್ ಅಷ್ಟು ನಂದಿನಿ ಜೇನುತುಪ್ಪ, ಜೇನುತುಪ್ಪ ಅಲ್ಲ ನಂದಿನಿ ತುಪ್ಪ, ನಂದಿನಿ ತುಪ್ಪನ್ನು ಸಹ ಹಾಕ್ತೇನೆ ಇದಕ್ಕೆ ಆಯಿತಾ ನೋಡಿ. ಇದೊಂದು ಬಿರಿಯಾನಿ ಪರಿಮಳಕ್ಕೆ ಬೇಕಾಗಿ, ಚಮಚದಲ್ಲಿ ಈ ಥರ ಇದ್ರೆ ಉಂಟಲ್ಲ ಬಿಸಿ ನೀರಿಗೆ ಹಾಕಿ ಕಲಕಿದ್ರೆ ಎಲ್ಲ ಡ್ರೈ ಆಗ್ತದೆ. ಓಕೆ, ಇದಕ್ಕೆ ಬೇಕಾಗುವ ಬಿರಿಯಾನಿಗೆ ಬೇಕಾಗುವ ಬಿರಿಯಾನಿ ಐಟಮ್ಸ್ ನೋಡಿ. ಇದೊಂದು ಇದಕ್ಕೆ ಎಂತ ಹೇಳೋದು, ಕೆತ್ತೆ ಆಗಿರ್ಬೋದು ಕೆತ್ತೆ, ಇದು ಅದಕ್ಕೆ ಬೇಕಾಗಿ ಎಲೆ, ಇದೊಂದು ರಬ್ಬರ್ ಕಾಯಿ ಥರ ಉಂಟು, ರಬ್ಬರ್ ಕಾಯಿ ಅಲ್ಲ ಅದು ಸಹ ಹೆಸರು ನನಗೆ ಗೊತ್ತಿಲ್ಲ. ಇದು ಸ್ಟಾರ್, ಇದು ಕರಿಮೆಣಸು, ಇದು 4 ಏಲಕ್ಕಿ, ಇದು ಸಹ ಅದೇ ಥರದೊಂದು ಪರಿಮಳದ ಐಟಮ್ಸು. ಬಿರಿಯಾನಿ ಹುಡಿಯೆಲ್ಲ ಉಂಟಲ್ಲ ಇದಕ್ಕೆ ಬೇಕಾದ ಐಟಮ್ಸ್ ಎಲ್ಲ ಅಂಗಡಿಯಲ್ಲಿ ಇದ್ದರೆ ಸಿಗ್ತದೆ, 5 ರೂಪಾಯಿ 10 ರೂಪಾಯಿ ಎಲ್ಲ ಪ್ಯಾಕೆಟ್ ಎಲ್ಲ ಸಿಗ್ತದೆ. ಅದನ್ನು ಇದಕ್ಕೆ ಹಾಕಿ ಇದೇ ನೀರಿಗೆ ಹಾಕಿಬಿಟ್ಟಲ್ಲ ಒಳ್ಳೆ ಪರಿಮಳ ಬರ್ತದೆ. ಓಕೆ, ಈಗ ನಾನು ಇದನ್ನೆಲ್ಲವನ್ನು ಟೋಟಲ್ ಆಗಿ ಇದಕ್ಕೆ ಹಾಕಿ ಬಿಡ್ತೇನೆ. 80% ಆದ ಮೇಲೆ ಇದನ್ನು ತೆಗೆದು ನಾವು ಇದಕ್ಕೆ ದಮ್ ಹಾಕುವ ನೋಡಿ. ಇಲ್ಲಿ ನೋಡಿ ಇದು ಎಷ್ಟು ಚೆಂದ ಆಗಿದೆ ಅಂತ, ಒಳ್ಳೆ ಪೇಸ್ಟ್ ಥರ ಆಗಿದೆ ನೋಡಿ. ಈ ಥರ ಬರಬೇಕು ಬಿರಿಯಾನಿ ಮಸಾಲೆ ಮಾಡುವಾಗ. ಇನ್ನು ನಾವು ಇದಕ್ಕೆ ಬೇಕಾಗುವ ಐಟಮ್ಸನ್ನು ಹಾಕುವ ಎಲ್ಲ ಒಂದೇ, ನಾನು ಈಗ ಎಲ್ಲ ಮಿಕ್ಸ್ ಆಗಿ ಒಂದು ಟೋಟಲ್ ಆಗಿ ಮಾಡ್ತಿದ್ದೇನೆ. ಇವಾಗ ನೋಡಿ ಈ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಉಂಟಲ್ಲ, 1-2 ಟೇಬಲ್ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ನಾನು ಇದಕ್ಕೆ ಹಾಕ್ತೇನೆ 2. ಮತ್ತು ಗರಂ ಮಸಾಲ ಅದನ್ನು ಸಹ ನಾನು ಇದಕ್ಕೆ ಹಾಕ್ತೇನೆ 2. ಅದೆಲ್ಲ ಎಲ್ಲ ಮಸಾಲೆ ಐಟಮ್ ಉಂಟಲ್ಲ 2 ಟೇಬಲ್ಸ್ಪೂನ್ ಅಷ್ಟು ಉಂಟು. ಓಕೆ ನೋಡಿ, ಇದು ಸಹ ಹಾಕ್ತೇನೆ ನಾನು ಟೋಟ್ಲಾಗಿ. ಇದು ಸಹ ಇದೊಂದು ಸ್ಪೆಷಲ್ ಮಸಾಲೆ ಆಯಿತಾ, ಇದರ ಹೆಸರಂತಿಲ್ಲ. ಇದೊಂದು ಖಾಲಿ ತೊಟ್ಟೆಯಲ್ಲಿ ಬರೋದು, ಉಪ್ಪಿನ ಅಂಗಡಿಯಲ್ಲಿ ಮತ್ತು ನೆಲ್ಲಿಯಡಿಯಲ್ಲಿ ಹೋದರೆ ಕೊಡ್ತಾರೆ ಬಿರಿಯಾನಿ ಮಸಾಲೆ ಅಂತೇಳಿ. ಬಿರಿಯಾನಿ ಮಸಾಲೆ ಅಲ್ಲ, ಇದಕ್ಕೆ ಎಲ್ಲ ಮಟನಿಗೆ ಯಾವ ಪದಾರ್ಥಕ್ಕೆ ಬೇಕಾದರೂ ಆಗ್ಬೋದು, ನಾನ್ ವೆಜ್ಜದು ಅದನ್ನು ಸಾಕುವ. ಓಕೆ, ಎಲ್ಲ ರೆಡಿ ಆಯಿತು.
ಇವಾಗ ನಾನು ಇದೆಲ್ಲ ಸ್ವಲ್ಪ ಸ್ವಲ್ಪ ಹೊಲ್ದಿ ಉಂಟು, ಅದನ್ನು ಈ ಥರ ಹೊಡೆದು ಹೊಡೆದು ಹಾಕ ಈ ಥರ. ನೀನು ನನ್ನ ನೋಟಿಫಿಕೇಶನ್ ಬೆಲ್ ಐಕಾನ್ ಅನ್ನು ಒತ್ತಿ, ಅದು ಈ ಥರ ಸೌಂಡ್ ಬರ್ತದೆ ಆಗ ಟನ್ 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 ಅಂತ, ಅದೇ ಥರ ಒತ್ತಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದವರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಇದಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಆಯಿತಾ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇತ್ತು. ಬಿರಿಯಾನಿಗೆ ಬೇಕಾಗಿರೋ ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಆಯಿತು. ಮಸಾಲೆ ಸಹಿತ 5 ಮಿನಿಟ್ ಆಗುವಾಗ ಮಸಾಲೆ ಎಲ್ಲ ರೆಡಿ ಆಗ್ತದೆ. ಇವಾಗ ನೋಡಿ ಮಸಾಲೆ ಎಲ್ಲ ಡ್ರೈ ಆಗಿ ಉಂಟಲ್ಲ, ಇದಕ್ಕೆ ನಾವು ನೀರು ಹಾಕಬೇಕು. ಹಸಿ ನೀರು ಬಿಸಿ ನೀರು ಎಂತ ಹಾಕೋದು ಬೇಡ. ಇಲ್ಲಿ ನಾನು ಬಿರಿಯಾನಿಗೆ ಬೇಕಾಗಿ ನೀರು ಉಂಟಲ್ಲ, ಅದೇ ನೀರನ್ನು ಹಾಕುವ. ಅದೇ ನೀರನ್ನು ಹಾಕಿದಾಗ ಉಂಟಲ್ಲ ಒಳ್ಳೆ ಪರಿಮಾಣ ಸಹ ಬರ್ತದೆ, ಒಳ್ಳೆ ಟೇಸ್ಟ್ ಇರ್ತದೆ. ನೋಡಿ ಈ ನೀರನ್ನು ಉಂಟಲ್ಲ, ಈ ಥರ ಸ್ವಲ್ಪ ತೆಗಿಬೇಕು. ಈ ಥರ ಒಂದು ಕೈಲ ಯಾವುದಾದ್ರು ಉಂಟಲ್ಲ ತೆಗೆದು ಉಂಟಲ್ಲ, ಈ ನೀರನ್ನು ಎಂತಾಡಬೇಕು, ಇದಕ್ಕೆ ಹಾಕಬೇಕು. ಈ ಇದಕ್ಕೆ ಹಾಕಿದಾಗ ಉಂಟಲ್ಲ ಮಸಾಲೆ ಸಹ ಒಳ್ಳೆ ಸೂಪರ್ ಆಗ್ತದೆ. ನೋಡಿ ಇದೇ ಇದು ಆಗ್ತಾ ಬಂತ ಆಯ್ತಲ್ಲ, ಒಂದು 2 ಮಿನಿಟ್ ಆಗುವಾಗ ನಾನು ಇದನ್ನು ತೆಗಿತೇನೆ. ಓಕೆ, ಈ ನೀರನ್ನು ನಾನು ಸ್ವಲ್ಪ ಇದಕ್ಕೆ ಹಾಕ್ತೇನೆ. ಅವಾಗ ಮಸಾಲೆ ಸಹ ಒಳ್ಳೆ ಪರಿಮಾಣ ಸಹ ಬರ್ತದೆ. ನೀರನ್ನು ಮಿಕ್ಸ್ ಮಾಡಿದರೆ ಆಯಿತು. ನೋಡಿ ಫೈನಲ್ ಸ್ಟೇಜ್ಗೆ ಬಂದು ನಾವು ತಲುಪಿದ್ದೀವಿ. ಇವಾಗ ಇದಕ್ಕೆ ಮಸಾಲೆ ಸಹ ರೆಡಿ ಆಯಿತು, ಇಲ್ಲಿ ಊಟ ಸಹ ರೆಡಿ ಆಗ್ತಾ ಉಂಟು. ಇಲ್ಲಿ ಇದಕ್ಕೆ ಬೇಕಾಗ ನೀರುಳ್ಳಿ ಫ್ರೈ ಸಹ ಮಾಡ್ತಿದ್ದೇನೆ, ಅದೇ ದಮ್ಮಿಗೆ ಹಾಕ್ಲಿಕ್ಕೆ ಬೇಕಾಗಿ. ಇನ್ನು ನಾವು ಎಂತ ಮಾಡುವ, ಈ ಕಬಾಬ್ ಉಂಟಲ್ಲ ಇದು ಫುಲ್ ಬಾಯ್ಲ್ ಆಗಲಿಲ್ಲ, ಸ್ವಲ್ಪ ಬಾಯ್ಲ್ ಆಗಿ ಅಷ್ಟು. ನೋಡಿದೆ ಮಸಾಲೆ ಸಹ ಚೆನ್ನಾಗಿ ಇಲ್ಲಿದೆ, ಇಷ್ಟು ಕೆಂಪು ಸಾಕು. ನೋಡಿ ಇದನ್ನೆಲ್ಲ ನಾನು ಇವಾಗ ಇದಕ್ಕೆ ಹಾಕ್ತೇನೆ. ಹಾಕಿ ಉಂಟಲ್ಲ ಇದೊಂದಿಲ್ಲ, ತುಂಬ ಮಿಕ್ಸ್ ಮಾಡಲಿಕ್ಕಿಲ್ಲ, ಒಂದು 2-3 ಸಲ ಮಿಕ್ಸ್ ಮಾಡಿದೆ. ಒಂದು ಪಲ್ಟಿ ಮಾಡಿ ಇದಕ್ಕೊಂದು ಮಸಾಲೆ ಹಿಡಿಯುವಾಗ ಅದನ್ನು ಹಾಕೊಂಡಲ್ಲ ನೀವು ಮಿಕ್ಸ್ ಮಾಡ್ತಿರಬೇಕು. ಇವಾಗ ಇದು ಲೋ ಫ್ಲೇಮಲ್ಲಿ ಉಂಟು, ಇದೆಲ್ಲವನ್ನು ನಾನು ಈಗ ಟೋಟಲ್ ಆಗಿ ಇದನ್ನು ಹಾಕಿ ಉಂಟಲ್ಲ, ನಾವು ಇದನ್ನು ಈಗ ಸ್ವಲ್ಪ ಮಿಕ್ಸ್ ಮಾಡ್ತೇನೆ. ಸ್ವಲ್ಪ ಇದರ ಮೇಲ್ಗಡೆ ಎಲ್ಲ ಮಸಾಲೆ ಇಡಬೇಕಲ್ಲ, ಒಂದು ಸಲ ಇಲ್ಲದೆ 2 ಸಲ ಮಿಕ್ಸ್ ಮಾಡಿದ್ದಿರ್ತು. ಒಂದು ಸಲ ಸಾಕಾಗ್ತದೆ, ಇದು ತುಂಬ ಸಲ ಮಿಕ್ಸ್ ಮಾಡಿದೆ ಅಂತ ಆಗುತ್ತೆ. ಈ ಕಬಾಬಿಗೆ ನಾವು ಹಾಕಿದ ಮಸಾಲೆ ಮತ್ತು ಎಲ್ಲ ಹೋಗ್ತದೆ, ಅದು ಹೋಗ್ಲಿಕ್ಕೆ ಬಾರದು ಅಂತ ಎಲ್ಲಿ ಉಂಟಲ್ಲ. ನಾವು ಆಯಿಲ್ ಫ್ರೈ ಮಾಡಿದ್ದು ನೋಡಿ, ಈ ಥರ ಮಿಕ್ಸ್ ಮಾಡಿದರೆ ಆಯಿತು ಆಯಿತಾ. ಒಂದು ಸಲ 2 ಸಲ ಮಿಕ್ಸ್ ಮಾಡಿ, ತುಂಬ ಮಿಕ್ಸ್ ಮಾಡಲಿಕ್ಕೆ ಹೋಗೋದು ಬೇಡ ಆಯಿತಾ. ಇಲ್ಲಿ ನೋಡಿ ಇದು ಸಹ ಒಳ್ಳೆ ಬಿಸಿ ಆಗ್ತಾ ಉಂಟು, ಇದು ಸಹ ಬಿಸಿ ಉಂಟು, ಬಣ್ಣೆಲ್ಲ ಸಹ ಮಿಕ್ಸ್ ಉಂಟು. ಇದು ನಾವು ದಮ್ ಹಾಕುವಾಗ ನೋಡಿ ಟೋಟ್ಲಾಗಿ ಎಲ್ಲ ಬಿಸಿ ಇರಬೇಕು. ಇವಾಗ ಲೋ ಫ್ಲೇಮಲ್ಲಿದೆ ನೋಡಿ, ಇದೊಂದು 80% ಆಗಿದೆ. ಓಕೆ, ಇದನ್ನು ನಾವು ಇದಕ್ಕೆ ಹಾಕುವ ಬಿರಿಯಾನಿ ಮೇಲೆ ಸ್ವಲ್ಪ ಸ್ವಲ್ಪ. ಇದು ಒಳ್ಳೆ ಟೈಟಲ್ಲಿ ಹಾಕ್ಲಿಕ್ಕೆ ಬರ್ತದೆ ಆಯಿತಾ. ಊಟವನ್ನು ಸ್ವಲ್ಪ ಇದು ಲೂಸ್ ಎಲ್ಲ ಆಗಬೇಕು, ಈ ದಮ್ ಇಡಬೇಕಲ್ಲ ಅದಕ್ಕೆ. ನೋಡಿ ಈ ಥರ ಲೂಸ್ ಲೂಸ್ ಆಗಿ ನಾನು ಹಾಕ್ತಾ ಇದ್ದೇನೆ. ಅದೇ ಥರ ನೀವು ಸಹ ಮಾಡಿ. ಈ ಬಿರಿಯಾನಿ ನಿಮಗೆ ಪೆರ್ನಲ್ಲಿಗೆ ಮತ್ತು ಯಾವುದಾದ್ರೂ ಫಂಕ್ಷನ್ಗೆ ಮಾಡಿ, ನಾಳೆ 21 ತಾರೀಕು ಪೆರ್ನಲ್ ಉಂಟಲ್ಲ, ಆವಾಗ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ. ಒಳ್ಳೆ ಟೇಸ್ಟ್ ಸಿಗ್ತದೆ. ಓಕೆ, ಇವಾಗ ನೋಡಿ ದಮ್ಮೆಲ್ಲ ರೆಡಿ ಆಯಿತು. ಇನ್ನು ನಾವು ಈ ನೀರುಳ್ಳಿ ಉಂಟಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಇದರ ಮೇಲ್ಗಡೆ ಈ ಥರ ಹಾಕಿ ಕೊಡುವ. ಕಬಾಬ್ ಬಿರಿಯಾನಿ ಎಲ್ಲ ರೆಡಿ ಆಯಿತು. ಇನ್ನು ಇದಕ್ಕೆ ಬೇಕಾಗಿ ದಮ್ ಹಾಕುವ ಸೀನ್. ಓಕೆ ನೋಡಿ, ಇದಕ್ಕೆ ಒಂದು ಇಣುಕಿಗೆ ಬೇಕಿ, ಒಂದು ಸ್ಟೈಲ್ ಕಾಣಲಿಕ್ಕೆ ಬೇಕಾಗಿ ನಾನು ಇವತ್ತು ಹಸಿರು ಕಲರನ್ನು ಹಾಕ್ತೇನೆ ಆಯಿತಾ ಬಿರಿಯಾನಿಗೆ. ನೋಡಿ ಈ ಥರ ಹಸಿರು ಹಾಕ್ಬೋದು, ಕೆಂಪು ಹಾಕ್ಬೋದು, ಹಳದಿ ಹಾಕ್ಬೋದು, ನಿಮ್ಮಲ್ಲಿ ಯಾವ ಕಲರ್ ಉಂಟು ಆ ಕಲರನ್ನು ಹಾಕಿ ಆಯಿತಾ. ಈ ಥರ ಹಾಕಿದೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ, ಇಡೀ ಇಡಿಯನ್ನು ಹಾಕಿ ಆಯಿತಾ, ದೊಡ್ಡ ದೊಡ್ಡ ಸಣ್ಣ ಸಣ್ಣ ದೊಡ್ಡ ಇಡೀ ಹಾಕಿ. ಅದೇ ಥರ ಪುದೀನ ಎಲೆಯನ್ನು ಸಹ ಇದೇ ಥರ ಹಾಕಿ. ಓಕೆ, ಒಳ್ಳೆ ಪರಿಮಳ ಬರ್ತದೆ. ಓಕೆ ನೋಡಿ, ಇವಾಗ ಇನ್ನು ದಮ್ ಹಾಕುವ. ಇನ್ನು ಇದಕ್ಕೆ ಬೇರೆ ಎಂತ ಬಾಕಿ ಉಂಟು, ಬೇರೆ ಎಂತ ಬಾಕಿ ಇಲ್ಲ. ಇನ್ನು ನಾವು ಈ ಮುಚ್ಚರನ್ನು ಮುಚ್ಚಿ, ಸಾರಿ ಆಯಿತಾ, ತುಪ್ಪ ಹಾಕಬೇಕಂತೆ. ತುಪ್ಪ ಹಾಕಲಿಕ್ಕೆ ಮರೆತೋಯ್ತು, ತುಪ್ಪ ಇದ್ರೆ ಹಾಕಿ ಇಲ್ಲದ್ರೆ ಬೇಡ, ಒಂದು ಪರಿಮಳಕ್ಕೆ ಬೇಕಾಗಿ. ಅವಾಗ ಹಾಕಿದೆ ನಾನು, ಮತ್ತೆ ಸಹ ಒಂದು ಸಲ ಹಾಕುವ. ನೋಡಿ ಬಿರಿಯಾನಿ ಎಷ್ಟು ಚಂದ ಕಾಣ್ತಿದೆ ಅಂತ. ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸಾಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಅಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ಆಯಿತು. ಅದು ಮತ್ತೆ ಡ್ರೈ ಆಗಿ ಹೋಗ್ತದೆ ಕೆಳಗಡೆ. ಮತ್ತೆ ನಮಗೆ ದಮ್ ತೆಗೆವಾಗ ಮಿಕ್ಸ್ ಮಾಡಲಿಕ್ಕೆ ಉಂಟಲ್ಲ. ಓಕೆ, ಎಲ್ಲ ರೆಡಿ ಆಯಿತು. ಇದು ನಾವು ಸ್ವಲ್ಪ ಮುಚ್ಚಲು ಮುಚ್ಚಿ ಒಂದು 20 ಮಿನಿಟ್ಟು ಇದೇ ಥರ ದಮ್ಮಲ್ಲಿ ಇಡಬೇಕು. ಒಂದು 3 ಮಿನಿಟ್ ನಾವು ಹೈ ಫ್ಲೇಮಲ್ಲಿ ಇಡಬೇಕು, ಮತ್ತೆ ನಮಗೆ ಉಂಟಲ್ಲ ಲೋ ಫ್ಲೇಮಲ್ಲಿ ಇಟ್ಟರೆ ಸಾಕು. ಅದೇ ಇವರು ಮಾಂಗಗಳು ಎಷ್ಟು, 2 ಗಂಟೆಗೆ ನಾನು ಕಾಯ್ತಾ ಇದ್ದೇನೆ, ಇನ್ನು ಸಹ ಬರಲಿ. ಬಾ ಬಾ ಇಲ್ಲಿ ನೋಡಿ, ಎಂತ ಎಂತ ಮಾಡಿದೆ ಅಂತ. ನೀವನ್ನು ಎಷ್ಟು ಗಂಟೆಗೆ ಬರ್ಲಿಕ್ಕೆ ಹೇಳಿದ್ರು? ಅದು ಮಲೆ ನೀರು, ಮಲೆ ಅದು ಕುಡಿಲಿಕ್ಕೆ ಬೇಕಿದೆ. ಫುಲ್ ಟೇಸ್ಟ್ ಆಗ್ತದೆ. ಕೊರೋನಾ ಬಂದಾಗ ಮಲೆ ನೀರು ಕುಡಿಬೇಕು. ಇದು ಮರ್ದಲ್ಲದ ಆಪದ್ ಬಾಂಧವ ಐದರ್ ಮತ್ತು ನದೀರ್ ಇಬ್ಬರು ವೆಲ್ಕಮ್. ನಮ್ಮ ಅಬ್ಬಿ ಟ್ರಾವೆಲ್ಸ್ ಅಂತ ಫುಡ್ ಬ್ಲಾಗಿಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೇನೆ ಆಯ್ತಾ. ಥ್ಯಾಂಕ್ ಯು ಥ್ಯಾಂಕ್ ಯು. ಬಿರಿಯಾನಿ ತಿನ್ನುವ ಅಲ್ಲ, ಮುಸ್ತಾಬನ್ನ ಕಾದ್ರೆ ಆಗ್ಲಿಕ್ಕಿಲ್ಲ. ಕೂತು ನಾನೀಗ 1 ಗಂಟೆ ಆಯ್ತು ನಿಮ್ಮನ್ನು ಕಾಯ್ತಾ ಇರೋದು.
ನೋಡಿ ಇವಾಗ ಮುಸ್ತಫಾ ಮತ್ತೆ ಹೈದರ್ ನಜೀರ್ ಮತ್ತೆ ನಾನು ಆರ್ತಿ ಸಾರಿ ಇಷ್ಟು ಜನ ಇದ್ದೀವಿ. ನಮ್ಮ ಓಪನ್ ಮಾಡುವಲ್ಲ ನಾವು ಜೋರು ಮಾತಾಡ ಮಾರೆ ಎಂತ ರೇಟ್ ಇಟ್ಟು ನೀವು ಎಷ್ಟು ಎಂತ ಮಾಡುದು ನೋಡಿದ್ದೆ. ಓ ಸಖತ್ ಆಗಿದೆ ಪರಿಮಳ ಉಂಟಾ ಇದನ್ನುಂಟಲ್ಲ ನಾವು ಮಿಕ್ಸ್ ಮಾಡಬೇಕು ಸ್ವಲ್ಪ ದಮ್ ಇಟ್ಟು ಒಂದು ಗಂಟೆ ಆಯ್ತು ನಿಮ್ಮನ್ನು ಕಾದಿದ್ದು ಸ್ವಲ್ಪ ಬಿಸಿಯಲ್ಲಿ ಹೋಗಿರ್ಬೋದು ಮುಕ್ತಿ ಹಸಿರು ಬಿರಿಯಾನಿ ಸ್ವಲ್ಪ ಜೋರು ಮಾತಾಡಿ ನೋಡುವ ನೀವು ಹಸಿರು ಹಸಿರು ಬಿರಿಯಾನಿ ನನಗೆ ಪರಿಮಳ ಉಂಟು ಒಳ್ಳೆ ಪರಿಮಳ ಉಂಟಾ ನೋಡಿ ಇನ್ನು ಎಲ್ಲ ತಿಂದು ನೋಡು ಅಲ್ಲ ತಿಂದು ನೀವು ನಿಮ್ಮ ಒಳ್ಳೆ ಅಭಿಪ್ರಾಯ ಹೇಳ್ಬೇಕು ನನಗೆ. ಓಕೆ ನೋಡಿ ಬಿರಿಯಾನಿ ಎಲ್ಲ ನಾನು ಕೊಟ್ಟೆ ಇವರಿಗೆ ಟೇಸ್ಟ್ ನೋಡಿ ಏನು ಮಾರೆ ಕಬಾಬ್ ಬಿರಿಯಾನಿ ಆಯ್ತು ಇವತ್ತು ಕಬಾಬ್ ಬಿರಿಯಾನಿ ಇದು ಹಸಿರು ಹಸಿರು ಅಂತ ಅದು ಕಲರ್ ಹಾಕಿದೆ ಸ್ಟೈಲ್ಗೆ ಬೇಕಾಗಿ ದಮ್ ದಮ್ ತಿಮ್ಮರ್ ನೋಡಿ ಒಂದು ತಿಂದು ನೋಡು ನೋಡ ಚಪ್ಪಿ ಕಬಾಬ್ ಬಿರಿಯಾನಿ ಯಾವ ಯಾವ ಥರ ಉಂಟು ಸೂಪರ್ ಆಗಿದೆ ಉಪ್ಪು ಚಪ್ಪೆ ಖಾರ ಸೂಪರ್ ಬಿರಿಯಾನಿ ಎಲ್ಲ ಸೂಪರ್ ಅಡ್ಡಿಪಲ್ಲಿ ಅಲ್ಲ ಮತ್ತೆ ನೋಡುವ ನಾವು ಇವಾಗ ತಿನ್ನುವ ಇವತ್ತಿನ ಬಿರಿಯಾನಿ ಇಷ್ಟು ಸಾಕು ನನ್ನ ಚಾನೆಲ್ ಅನ್ನು ಕಚ್ಚಂಬರಿ ಇಲ್ಲ ಕಬಾಬ್ ಬಿರಿಯಾನಿಗೆ ಕಚ್ಚಂಬರಿ ಮಾಡಿಲ್ಲ ಕಚ್ಚಂಬರಿ ಮಾಡಿದ್ರಲ್ಲ ಇದಕ್ಕೆ ಸ್ವಲ್ಪ ಟೊಮೆಟೊ ರಸ ಅದು ಮಾಡ್ಲಿಲ್ಲ ಬೇಕಿತ್ತಲ್ಲ ನಾವು ನಾಲ್ದು ಬೆನ್ನಲ್ಲ ಉಂಟಲ್ಲ ಅವಾಗ ಮಂದಿ ಮಾಡ್ಲಿಕ್ಕೆ ಕೊಟ್ಟು ಚಿಕನ್ ಮಂದಿ ಅವಾಗೆಲ್ಲ ಮಾಡುವ ಬರ್ಬೇಕಾಯ್ತಾ ಅಂದ್ರೆ ಈ ತರ ಲೇಟ್ ಮಾಡ್ಲಿಕ್ಕೆ ಬಾರ್ದು ಒಂದು ಗಂಟೆಗೆ ಬರ್ಬೇಕು ಅಲ್ಲ ನಿಜ ಆಗ್ಯ ಪೆರ್ನಾಳಿಗೆಲ್ಲ ಎಲ್ಲರೂ ಮಾಡ್ಬೋದಲ್ಲ ನಿಮ್ಮ ಮನೆಯಲ್ಲೆಲ್ಲ ಮಾಡಿ ಅದು ಕಟ್ಟಿಗೆ ಪೀಸು ಕಟ್ಟಿಗೆ ಪೀಸು ಮರದಡಿಯಲ್ಲಿ ಮಾಡಿದ ಮರದಡಿಯಲ್ಲಿ ಮಾಡಿದ ಮಲೆ ಅಲ್ಲ ಮಾರ ಹಾಗೆ ಅಲ್ವಾ ಹೌದು ಬಿರಿಯಾನಿ ಮಾತ್ರ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮುಸ್ತಫಾ ನನ್ನ ಚಾನೆಲ್ ನಾನು ಸಬ್ಸ್ಕ್ರೈಬ್ ಮಾಡಬೇಕು ಮಾಡಿದ್ಯಾ ಮಾಡಿದ್ದೇನೆ ನೋಡ್ತೀಯಾ ನೋಡ್ತೇನೆ ಯಾವ ಥರ ಉಂಟು ಸೂಪರ್ ಉಂಟು ಎಲ್ಲರಿಗೂ ಕಲಿಸ್ಬೇಕು ನೀವೆಲ್ಲ ಶೇರ್ ಮಾಡ್ಬೇಕಾಯ್ತು ಚಾನೆಲ್ ಅಡಿಗೆಗಿಂತ ಅಲ್ಲಿ ಫೇಮಸ್ ಆದ್ದು ನಿನ್ನ ಕನ್ನಡ ಮತ್ತೆ ಇವನು ಭಾರತ ಉಂಟ ಕನ್ನಡ ಮಾತಾಡ್ತಾನೆ ಭಾರಿ ಒಂದು ಕನ್ನಡ ಅಲ್ಲ ಇವನು ಹತ್ತನೇ ಕ್ಲಾಸ್ ಫೈಲ್ ಇವನು ಅಲ್ವಾ ಯಾರು ಇಲ್ಲ ಮರೆ ಕಾಸ ಇದೀನಿ ಬಿರಿಯಾನಿ ಎಲ್ಲ ತಿಂದು ನಿಮ್ಗೆ ರಾಹತ್ ಆಯ್ತಾ ರಾಹತ್ ತುಂಬಾ ಖುಷಿ ತುಂಬಾ ಖುಷಿ ಆಯ್ತಾ ಒಂದು ಅಲ್ಲ ಹೇಳು ಮುಸ್ತಾ ನಿನ್ನ ತಿಂದು ನಮಗೆ ಪರಮ ಸುಖ ಆಯ್ತು ನನಗೆ ಅದೇ ಸುನಿ ಸ್ವಲ್ಪ ಜೋರು ಮಾತಾಡ್ತಾರೆ ಗಂಟಲ್ಲಿ ಸಿಕ್ಕಿದೆ ಕನ್ನಡ ಮಾತಾಡುದು ನೋಡು ಎಂತ ಹೇಳು ಎಂತ ಹೇಳಿಕ್ಕೆ ಕನ್ನಡ ಹೋಗಿ ಕೊಂಕಣಿ ಆಗ್ತದೆ ಎಂತ 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 ಬಿರಿಯಾನಿ ಅಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕಲ್ಲ ಹೌದು ಒಳ್ಳೆ ಎನರ್ಜಿ ಇಲ್ವಾ ಬಿರಿಯಾನಿ ಎನರ್ಜಿ ಉಂಟು ಅವನು ಮಾಸ್ಟರ್ ಅವನು ದಮ್ಮ ಹಾಕಿದ ಯಾವ ತರ ಇತ್ತು ದಮ್ಮು ಅದರ ಪರಿಮಳ ಚಿಕನ್ ಪರಿಮಳ ಬಂತು ಅದರಲ್ಲಿ ಸಾಕಾಗಿದೆ ನಮಗೆ ಬಿರಿಯಾನಿ ತಿನ್ಬೇಕು ಅಂತಿಲ್ಲ ಅಷ್ಟು ಒಳ್ಳೆ ಪರಿಮಳ ಅಲ್ಲ ಭಾರಿ ಖುಷಿ ಆಯ್ತು ಒಳ್ಳೆ ಅಭಿಪ್ರಾಯ ಹೇಳಿದ್ರು ನಿಜವಾಗಿ ನಿಜವಾಗಿ ಅಲ್ಲ ಸುಳ್ಳೆ ವಿಡಿಯೋಸ್ಕರ ಹಿಂದೂಸ್ತಾನ್ ಮಾಸ್ಟರ್ ಯಾ 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 ಮತ್ತೆಂತ ಮತ್ತೆ ನಿಮ್ಗೆ ಏನತ್ರ ನಾನು ವಿಡಿಯೋ ಎಲ್ಲ ನೋಡಿ ಬರುವಾಗ್ಲೇ ನನಗೆ ಆಸೆ ಆಯ್ತು ಈಗ ನೀನು ಬಡಿಸಿದ್ವಿ ನಾನು ಬಟ್ಟಲಿಗೆ ಹೌದು ಅದು ತಿನ್ನುವಾಗ ಉಂಟಲ್ಲ ಏನೋ ಒಂದು ಬಟ್ಟಲ್ ಅಂತ ಅದೇ ಬಟ್ಟದವರು ಹೇಳುದು ಮಾರ ಕನ್ನಡ ಲೇಟ್ ಅಲ್ಲ ಇಂಗ್ಲೀಷ್ ಅಲ್ಲ ನಾವು ಕನ್ನಡ ಮಾತಾಡುದು ಇಂಗ್ಲೀಷ್ ಅಲ್ಲ ಬಟ್ಟಲ್ ಬಟ್ಟಲ್ ಇವನು ಯಾರು ಮಾರ ವೆಂಕಪ್ಪನಾಗೆ ಮಾಡ್ತಾನೆ ಇನ್ನ ಮತ್ತೆ ನಿಮ್ಗೆ ಬೇರೆ ಅಂತ ಹೇಳಿ ಕೊಡ್ತಾ ನನ್ನ ವಿಡಿಯೋ ನೀವು ನೋಡ್ತಾರಲ್ಲ ನೋಡಿ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿ ಮಾಡ್ಬೇಕು ಮಾಡಿದ್ರೆ ಅವ್ರ ಹತ್ರ ಹೇಳಿದ್ರು ನಿನ್ನ ಮನೆಯಲ್ಲಿ ಹೋಗಿ ನಿನ್ನ ಹೆಂಡತಿ ಹೇಳ್ಬೇಕು ನಿಮ್ಗೆ ಎಷ್ಟು ಎರಡು ಮಕ್ಕಳು ಮೂರು ಮಕ್ಕಳ ನಿನಗೆ ಎಷ್ಟು ಮಕ್ಕಳು ಇವರೆಲ್ಲರಿಗೂ ಮದುವೆ ಆಗಿದೆ ಆಯ್ತು ಎಲ್ಲರಿಗೂ ಮದುವೆ ಆಗಿದೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಟನ್ ಒತ್ತಿ ಮತ್ತೆ ಕಮೆಂಟ್ ಮಾಡಿ ಮುಸ್ತಾ ಹೇಳ ಒಮ್ಮೆ
ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ನೀವು ಮುಂದೆ ಇವರಿಗೆ ಸಹಕಾರ ನೀಡುತ್ತಾ ಇರಿ. ಹೌದು, ಒಂದು ಭಾಷಣ ಸ್ವಲ್ಪ ಮಾಡಿದ ನಾಲ್ದು ಫೆರ್ನಾಲಿಗೆ ಕಬಾಬ್ ಬಿರಿಯಾನಿ ಮಾಡ್ಲಿಕ್ಕೆ ನಾವು ಮನೆಯಿಂದ ಹೊರಗೆ ಯಾಕೆ ಯಾವಾಗಲೂ ಆ ದಿನ ಅಡಿಗೆ ನೋಡಿ ಇಲ್ಲಿನ ನಮಗೆ ಇದೇ ಕೆಲಸ ಇಲ್ಲಿ ಬಂದು ಮಾಡುದೇ ಕೆಲಸ ಅಂತ ತುಂಬಾ ಜನ ಮಾಡ್ತಾ ಇರ್ತಾರೆ. ಮಾಡಿ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಕಳಿಸ್ತಾರೆ ಅಲ್ಲಿ ಮಾಡು. ಅದು ನಿಮ್ಗೆ ಬಿರಿಯಾನಿ ತಿನ್ಲಿಕ್ಕೆಲ್ಲ ಬರೋ ನಮ್ಮ ಸ್ವಲ್ಪ ಲೇಟ್ ಆಯ್ತು. ಸ್ವಲ್ಪ ಲೇಟ್ ಅಲ್ಲ, 1.5 ಗಂಟೆ ಲೇಟ್. ಈ ತರದ ಫ್ರೆಂಡ್ಸ್ ನಿಮ್ಗೆ ಯಾರಾದ್ರು ಉಂಟಾ? ನನಗೆ ಮಾತ್ರ ಇರೋದಾಯ್ತಾ? ನಾನು 12 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ದೇನೆ, ಬಂದದ್ದು 2:30ಗೆ. ಮತ್ತೆ ಒಳ್ಳೆ ಫ್ರೆಂಡ್ಸ್ ಎಲ್ಲದು ಉಪಕಾರ ಮಾತ್ರ ಉಪದ್ರ ಮಾತ್ರೆ ತುಂಬಾ ಸಪೋರ್ಟ್ ಎಲ್ಲ ಮಾಡ್ತಾರೆ ನನಗೆ ಯೂಟ್ಯೂಬ್ ಅಲ್ಲಿ. ಇವರ ಸಪೋರ್ಟ್ ಇಂದಾಗಿ ನಾನು ಈ ತರ ಬಂದದ್ದು. ಮತ್ತೆ ನನ್ನ ಚಾನೆಲ್ ಗೆ ನೀವು ಸಹ ಇದೇ ತರ ಫುಡ್ ರಿವ್ಯೂ ಮಾಡ್ಲಿಕ್ಕೆ ಇಲ್ಲಾದ್ರೆ ನನ್ನೊಟ್ಟಿಗೆ ವಿಡಿಯೋ ಮಾಡ್ಲಿಕ್ಕೆ ಬರುದಾದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ಆಯ್ತು. ಎಲ್ಲರನ್ನು ಮರ್ತಾವಿದಿರು ಎಲ್ಲರನ್ನು ಕರೀತಾನೆ. ಅದೇ ತರ ನನ್ನ ಸಬ್ಸ್ಕ್ರೈಬರ್ ಸಹ ಕರೀತಾನೆ. ಎಲ್ಲರೂ ಬರ್ಬೇಕು, ಜಾಲಿ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು. ಮತ್ತೆ ಹೊಸ ವಿಡಿಯೋ ಅಲ್ಲಿ ಬರುವ ಅಲ್ಲಿ ತನಕ ಬಾಯ್. ನಿಮ್ಗೆ ಇಷ್ಟವಾದ ಲೆಗ್ ಪೀಸ್ ತನ್ನಿ, ಕಬಾಬ್ ಮಾಡಿ ಕೊಡುವ.